ಮೋದಿಯವರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರಾ ಸಿದ್ದರಾಮಯ್ಯ ಚೀನಾ ಕಂಪನಿಗಳಿಂದ ಪಿ ಎಂ ಕೇರ್ಸ್ಗೆ ಬಂದಿದೆಯಾ ಹಣ ವೀಕ್ಷಕರೇ ಟಿಕ್ ಟಾಕ್ ಸೇರಿದಂತೆ ಐವತ್ತೊಂಬತ್ತು ಚೀನಾದ ಆಪ್ಗಳನ್ನ ಬ್ಯಾನ್ ಮಾಡಿದ ನಂತರ ಮೋದಿ ಅವರು ದೇಶದ ಜನತೆಯ ಮುಂದೆ ಬಂದ್ರು ಈ ಸಂದರ್ಭದಲ್ಲಿ ಬಹಳ ನಿರೀಕ್ಷೆ ಇತ್ತು ಜನಗಳಿಗೆ ಯಾವ ವಿಚಾರವಾಗಿ ಮಾತಾಡ್ತಾರೆ ಪೆಟ್ರೋಲ್ ಬೆಲೆ ದಿನ ದಿನಕ್ಕೂ ಏರ್ತಿದೆ ಚೀನಾ ಹಾಗೂ ಭಾರತದ ನಡುವೆ ಗಡಿ ಸಂಘರ್ಷ ನಡೀತಿದೆ ದೇಶದಲ್ಲಿ ಕೊರೋನಾ ಸಮಸ್ಯೆ ಉಲ್ಬಣ ಆಗಿದೆ ಇವುಗಳ ಬಗ್ಗೆ ಮಾತಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಮೋದಿಯವರು ದೇಶದಲ್ಲಿ ಕೊರೋನಾದ ಆರ್ಭಟ ಜಾಸ್ತಿ ಇರೋದ್ರಿಂದ ಬಡವರಿಗೆ ಊಟಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಬಡವರಿಗೆ ಉಚಿತವಾಗಿ ಅಕ್ಕಿ ಬೆಳೆ ನೀಡುವಂತ ಗರೀಬ್ ಕಲ್ಯಾಣ ಯೋಜನೆಯನ್ನ ನವೆಂಬರ್ ವರೆಗೂ ಮುಂದುವರಿಸ್ತೀವಿ ಅಂತ ಹೇಳಿಕೆ ನೀಡಿ ತಮ್ಮ ಭಾಷಣ ಮುಗಿಸಿದ್ರು ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರು ತಿಂಗಳ ಹಿಂದನೇ ಇದ್ರ ಬಗ್ಗೆ ಸಲಹೆ ನೀಡಿದ್ರು ಅದನ್ನ ಮೋದಿ ಅವರು ತಗೊಂಡಿರೋದು ಸ್ವಾಗತಾರ್ಹ ಆದ್ರೆ ಮೋದಿ ಅವರ ಬಗ್ಗೆ ನಮಗೆ ಭಾರಿ ನಿರಾಸೆಯಾಗಿದೆ ಪಿಎಂ ಪಿ ಎಂ ಕೇರ್ಸ್ಗೆ ದೇಶದ ಜನತೆ ಹಣ ಹಾಕಿದ್ದಾರೆ ಪರಿಹಾರ ನಿಧಿಗೆ ಅಂತ ಎಷ್ಟು ಅಮೌಂಟ್ ಬಂತು ಅದನ್ನ ಏ ಖರ್ಚು ಮಾಡಿದ್ರು ಅನ್ನೋದ್ರ ಬಗ್ಗೆ ಮೋದಿ ಅವರು ಯಾವುದೇ ರೀತಿಯ ಪಾರದರ್ಶಕತೆಯನ್ನು ನೀಡಲಿಲ್ಲ ಲೆಕ್ಕ ಇಲ್ಲ ಪುಕ್ಕ ಇಲ್ಲ ಬಂದು ದುಡ್ಡೆಲ್ಲ ಖಾಲಿ ಆಯ್ತು ಅಂತ ಹೇಳ್ತಾರೆ ಇನ್ನು ಚೀನಾದ ಕೆಲವು ಆಪ್ಗಳನ್ನ ಬ್ಯಾನ್ ಮಾಡದೆ ಇರೋದಕ್ಕೆ ಕಾರಣ ಏನಂದ್ರೆ ಅವುಗಳಿಂದ ಪಿ ಎಂ ಕೇರ್ಸ್ಗೆ ನಿಧಿನ ಪಡೆಯಲಾಗಿದೆ ದೇಣಿಗೆ ಪಡೆಯಲಾಗಿರೋದ್ರಿಂದ ಚೀನಾ ಕಂಪನಿಗಳಿಗೆ ಫೇವರ್ ಮಾಡಿಕೊಡ್ತಿದ್ದಾರೆ ಅನ್ನೋ ಆರೋಪ ಪ್ರಧಾನಿ ಮೋದಿ ಅವರ ಮೇಲಿದೆ ಅದ್ರ ಬಗ್ಗೆ ಮೋದಿ ಅವರು ಸ್ಪಷ್ಟನೆ ನೀಡಬೇಕಿತ್ತು ಆದ್ರೆ ಮೋದಿ ಅವರು ಆ ವಿಚಾರನೆ ಎತ್ತಲಿಲ್ಲ ಓಲಿ ಪೆಟ್ರೋಲ್ ಬೆಲೆ ತರಕಾರಿಗಳ ಬೆಲೆ ಎಲ್ಲ ಏರ್ತಿದ್ದು ಇನ್ನು ಎಷ್ಟು ದಿನ ಈಗ ಎರಗಿಸ್ತಾರೆ ಅಂತ ಹೇಳಿದ್ರೆ ಜನಗಳಿಗೆ ಒಂದು ಕನ್ಕ್ಲೂಷನ್ ಸಿಕ್ತಿತ್ತು ಓ ಕೆಟ್ಟ ಸಮಯ ಇಷ್ಟು ದಿನ ಇದೆ ಅಲ್ಲಿವರೆಗೂ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಆದ್ರೆ ಮೋದಿ ಅವರು ಇದ್ರ ಬಗ್ಗೆನೂ ಮಾತಾಡ್ದೇನೆ ಜನತೆಯಿಂದ ಸಂಗ್ರಹವಾಗಿರುವ ಹಣ ಎಷ್ಟು ಬಂತು ಎಷ್ಟು ಖರ್ಚಾಯ್ತು ಅನ್ನೋ ಲೆಕ್ಕನ ನೀಡದೇನೆ ಬರೀ ಗರೀಬ್ ಕಲ್ಯಾಣ ಯೋಜನೆ ಬಗ್ಗೆ ಮಾತಾಡಿದ್ದಾರೆ ಇದರಿಂದ ಮೋದಿಯವರ ಬಗ್ಗೆ ಅವರ ನಡೆಯ ಬಗ್ಗೆ ನಮ್ಗೆ ಅನುಮಾನ ಮೂಡ್ತಿದೆ ಮೋದಿಯವರು ಏನನ್ನ ಮುಚ್ಚಿಡೋಕೋಸ್ಕರ ಈ ತರ ಪ್ರಯತ್ನ ಪಡ್ತಾ ಇದ್ದಾರೆ ಪಾರದರ್ಶಕತೆನ ಯಾಕೆ ಮೇಂಟೈನ್ ಮಾಡ್ತೀಯಲ್ಲ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದು ಈ ವಿಚಾರವಾಗಿ ಮೋದಿ ಅವರು ಹೋಗ್ಲಿ ಕರ್ನಾಟಕದ ಬಿಜೆಪಿ ಪಕ್ಷದಿಂದ ಯಾರು ಕೂಡ ತಮ್ಮ ಉತ್ತರನ ನೀಡುವಂತ ಗೋಜ್ ಹೋಗಿಲ್ಲ ವಿರೋಧ ಪಕ್ಷದವರ ಮಾತಿಗೆ ಸುಮ್ನಿರೋದು ಬಿಜೆಪಿಯ ಬಗ್ಗೆ ಜನಗಳಿಗೆ ಅನುಮಾನ ಹುಟ್ಟುವಂತೆ ಮಾಡ್ತಿದೆ ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆಲ್ಲ ಆಡಳಿತ ನಡೆಸುವಂತ ಸರ್ಕಾರ ಉತ್ತರ ಕೊಡ್ಲೇಬೇಕು ಅಂತ ಜನತೆ ಆಗ್ರಹಿಸ್ತಾ ಇದಾರೆ ಮೋದಿಯವರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರಾ ಸಿದ್ದರಾಮಯ್ಯ ಚೀನಾ ಕಂಪನಿಗಳಿಂದ ಪಿ ಎಮ್ ಕೇರ್ಸ್ಗೆ ಬಂದಿದೆಯಾ ಹಣ